ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಅದ್ಭುತವಾದಂಥ ವೀಡಿಯೋ ತಂದಿದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಾ ಹಾಗಾದರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರಬೇಕು ಯಾವ ಭಾಗದಲ್ಲಿ ಅಂದರೆ ದೇಹದ ಎಲ್ಲ ಭಾಗದಲ್ಲೂ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರಬೇಕು ಜೊತೆಗೆ ಸರ್ವಿಕ್ಸ್ ಅನ್ನೋ ಏರಿಯಾ ಸರ್ವಿಕ್ಸ್ ಅಂದರೆ ಮಗು ಹೊರಗಡೆ ಬರುವಂತಹ ಗರ್ಭದ್ವಾರ ಸೊ ಆ ಗರ್ಭದ್ವಾರ ಅನ್ನೋದು ಲೂಸ್ ಆಗಿ ಮಗು ಹೊರಗಡೆ ಬರೋದಕ್ಕೆ ಈಸಿ ಏನು ಮಾಡಬೇಕು ಸೊ ಫಸ್ಟಾಗಿ ಏನು ಮಾಡಬೇಕು ಅನ್ನೋದನ್ನ ಒಂದೇ ಟಿಪ್ ಅದನ್ನು ಹೇಳ್ತೀನಿ ಫಾಲೋ ಮಾಡ್ಕೊಳ್ಳಿ ಸೊ ಒಂದು ತರ್ಟಿ ಟು ವೀಕ್ಸ್ ಆದಮೇಲೆ ಡೇಟ್ಸನ್ನು ಡೈಲಿ ಫಿಫ್ಟಿ ಟು ಸೆವೆಂಟಿ ಸೆವೆಂಟಿ ಫೈವ್ ಗ್ರಾಮ್ ಅಷ್ಟು ಡೈಲಿ ಕನ್ಸ್ಯೂಮ್ ಮಾಡಿದ್ರಿ ಅಂದರೆ ಏನು ಅದ್ಭುತ ನಡೆಯುತ್ತೆ ಗೊತ್ತಾ ಮೈಯಲ್ಲಿ ಫಸ್ಟಾಗಿ ಹೆಚ್ ಪಿ ಲೆವೆಲ್ ಇಂಕ್ರೋ ಇನ್ಕ್ರೀಸ್ ಆಗುತ್ತೆ ರೆಡ್ ಬ್ಲಡ್ ಸೆಲ್ಸ್ ಅನ್ನೋದು ನಿಮಗೆ ಇಂಪ್ರೂವ್ ಆಗೋದ್ರ ಜೊತೆಗೆ ನಿಮಗೆ ದೇಹದಲ್ಲಿ ಒಂಥರ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಜೊತೆಗೆ ನ್ಯಾಚುರಲ್ ಶುಗರ್ ನಿಮಗೆ ಸಿಗೋದ್ರಿಂದ ನಿಮಗೆ ಬೇರೆ ಶುಗರ್ ಕ್ರಾವಿಂಗ್ ಅನ್ನೋದು ಆಗೋಲ್ಲ ಇದನ್ನು ನೀವು ಕನ್ಸ್ಯೂಮ್ ಮಾಡೋವಾಗ ಆ್ಯಂಡ್ ನೆಕ್ಸ್ಟು ಸರ್ವಿಕ್ಸ್ ಅನ್ನೋ ಒಂದು ಏರಿಯಾ ಏನಿದೆ ಅಲ್ಲಿ ಬಂದು ಲೂಸನ್ ಸಾಫ್ಟನ್ ಮಾಡುತ್ತೆ ಈ ಒಂದು ಡೇಟ್ಸ್ ಹಾಗಾದರೆ ಇದನ್ನು ಎಷ್ಟು ತಿನ್ನಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಐವತ್ತು ಗ್ರಾಮಿಂದ ಇಂದ ಎಪ್ಪತ್ತೈದು ಗ್ರಾಮನ್ನು ಡೈಲಿ ತಗೋಬಹುದು ಒಂದು ವೇಳೆ ಡೇಟ್ಸ್ ಅನ್ನ ತೊಗೊಳ್ಳಿ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಸ ಮತ್ತೆ ಯಾವ್ದು ಆಯಿಲ್ ಎಲ್ಲ ಹಾಕಿರ್ತಾರೆ ಲೋಕಲ್ ಬ್ರ್ಯಾಂಡ್ಸ್ ಬೇಡ ಲಯನ್ ಡೇಟ್ಸ್ ಈ ರೀತಿ ಒಳ್ಳೆ ಬ್ರ್ಯಾಂಡ್ ಡೇಟ್ಸನ್ನು ಡೇಟ್ಸ್ ಡೈಲಿ ತಿನ್ನಿ ಸೊ ಈ ರೀತಿ ತಿನ್ನುವಾಗ ಏನಾಗುತ್ತೆ ಗೊತ್ತಾ ಒಂದು ಸೈಂಟಿಫಿಕ್ ರಿಸರ್ಚ್ ಹೇಳಲಾಗಿದೆ ಏನು ಅಂತಂದ್ರೆ ಈಗ ನಾ ನಾರ್ಮಲ್ ಡಿಲ್ವರಿಗೆ ಡೇಟ್ಸ್ ತಿಂದೇ ಇರುವಂತಹ ಹೆಣ್ಮಕ್ಳು ಲೇಬರ್ ವಾರ್ಡಲ್ಲಿ ತುಂಬ ಹೊತ್ತು ಡಿಲ್ವರಿಗೆ ಸಫರ್ ಮಾಡ್ತಾರೆ ಒಂದು ಟ್ವೆಂಟಿ ಅವರ್ಸ್ ಇಲ್ಲಾಂದರೆ ಒಂದು ಟೆನ್ ಅವರ್ಸ್ ಒನ್ ಡೇ ಕೂಡ ಆಗ್ಬೋದು ಆದರೆ ಈ ಡೇಟ್ಸನ್ನು ತಿಂದು ನಾರ್ಮಲ್ ಡಿಲ್ವರಿ ಆಗೋದಕ್ಕೆ ಲೇಬರ್ ವಾರ್ಡ್ಗೆ ಹೋಗುವಂಥ ಹೆಣ್ಮಕ್ಳಿಗೆ ವಿತಿನ್ ಫೋರ್ ಅವರ್ಸ್ ಒಳಗಡೆ ಡಿಲ್ವರಿ ಆಗಿದೆ ಸೊ ಇದು ಬಂದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋದು ನಾನು ಸುಳ್ ಸುಳ್ಳು ಮಾತು ಹೇಳ್ತಿಲ್ಲ ನೀವು ಬೇಕಾದರೆ ಗೂಗಲ್ ಮಾಡಿ ನೋಡ್ಕೊಳ್ಳಿ ಸೊ ನಾರ್ಮಲ್ ಡಿಲ್ವರಿ ಆಗಿ ಇಲ್ಲಿ ನಾನು ತೋರಿಸ್ತಾ ಇದೀನಿ ನೋಡಿ ಸೋವಿಕ್ಸ್ ವಿಕ್ಸ್ ಅನ್ನೋ ಒಂದು ಏರಿಯಾ ಇದು ಲೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಅಗಲ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಡೈಲಿ ತೊಗೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಉಷ್ಣ ಆಗುತ್ತೆ ಅನ್ನೋರು ಒಂದು ಐವತ್ತು ಗ್ರಾಮ್ ಒಳಗಡೆ ಅಂದರೆ ಒಂದು ಎಂಟು ನಂಬರಷ್ಟು ಅಷ್ಟು ನನಗೆ ಚೆನ್ನಾಗಿ ಸೆಟ್ ಆಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋರು ಬಂದು ಸೆವೆಂಟಿ ತೊಂದರೆ ಇಲ್ಲ ಎಲ್ಲ ಹತ್ತು ನಂಬರ್ ಅಷ್ಟೇ ಬರುತ್ತೆ ಒಳ್ಳೆ ಕಂಟೆಂಟ್ ಇರೋದ್ರಿಂದ ನಿಮಗೆ ಕಾಂಗ್ರೆಸ್ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ ಒಂದೊಳ್ಳೆ ಗಟ್ ಪವರ್ ಕೂಡ ಇರುತ್ತೆ ನಾರ್ಮಲ್ ಡೆಲಿವರಿಗೆ ಮೇಯ್ನಾಗಿ ಹೆಲ್ಪ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಖಂಡಿತವಾಗ್ಲೂ ತೊಗೊಳ್ಳಿ ತುಂಬ ಜನ ಕೇಳ್ತಿದ್ರಿ ಡೇಟ್ಸ್ ತೊಗೋಬೋದಾ ಅಂತ ನೀವು ಬಂದು ಸೆವೆಂತ್ ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ತರ್ಟಿ ಟೂ ವೀಕ್ಸಿಂದನೂ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಇಲ್ಲ ಈಗ ಹೊಸ್ದಾಗಿ ಪ್ರೆಗ್ನೆಂಟ್ ಆಗಿದ್ದೀವಿ ನಮ್ಗೆ ಈಗ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಅನ್ನೋರು ಒಂದು ಐದು ನಂಬರಷ್ಟು ಅಷ್ಟು ತೊಗೋಬೋದು ಟೇಕ್ ಕೇರ್ ಬ ಬಾಯ್